ಶ್ರೇಷ್ಠ ಶಿಕ್ಷಕ ಪ್ರಾಧ್ಯಾಪಕ ಡಾಕ್ಟರ್ ರಾಧಾಕೃಷ್ಣನ್ ಅವರು. ಅವರ ಸ್ಮರಣೆಗೋಸ್ಕರ, ಅವರ ನೆನಪು ಮಾಡಿಕೊಳ್ಳಿಕ್ಕೋಸ್ಕರ ಅವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ನಾನು ಈ ಸಂದರ್ಭದಲ್ಲಿ ರಾಧಾಕೃಷ್ಣನ್ ಅವರನ್ನ ಸ್ಮರಿಸ್ಕೊಳ್ತಾ ಇದೇ ಸಂದರ್ಭದಲ್ಲಿ ಸಾವಿತ್ರಿ ಫುಲೆ ಈ ದೇಶದಲ್ಲಿ ಮೊದಲನೇ ಮಹಿಳಾ ಶಿಕ್ಷಕಿ ಅವರನ್ನು ಕೂಡ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬಹಳ ಜನ ಪುರುಷರು ಮತ್ತು ಮಹಿಳೆಯರು ಶಿಕ್ಷಕರಾಗ್ತಾ ಇದ್ದಾರೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಈ ದೇಶದ 2ನೇ ರಾಷ್ಟ್ರಾಧ್ಯಕ್ಷರಾಗಿದ್ದಂಥವ್ರು. ಜೊತೆಗೆ ಅವರು ಮೊದಲು ಫಿಲಾಸಫಿ ಪ್ರೊಫೆಸರ್ ಆಗಿದ್ರು ನಮ್ಮ ಮೈಸೂರಿನ ಮಹಾರಾಜಾಸ್ ಕಾಲೇಜ್ನಲ್ಲಿ ಫಿಲಾಸಫಿ ಪ್ರೊಫೆಸರ್. ಅವರು ಶ್ರೇಷ್ಠ ಶಿಕ್ಷಕರು ಅನ್ನೋದಕ್ಕೆ ನಿದರ್ಶನ, ಅವರು ಮೈಸೂರಿನಿಂದ ವರ್ಗಾವಣೆ ಆದಾಗ ಅವರ ಶಿಷ್ಯಂದಿರು ಅವರ ಮೆರವಣಿಗೆ ಮಾಡ್ತಾ ಇದ್ದಂಥ ಗಾಡಿಯನ್ನ ಸ್ವತಃ ಶಿಷ್ಯಂದಿರೇ ಎಳ್ಕೊಂಡು ಹೋಗ್ತಾರೆ. ಅದು ನೆನ್ಕಂಡ್ರೆ ಅವರು ಎಂತಹ ಶಿಕ್ಷಕರಾಗಿದ್ದರು, ಎಷ್ಟರ ಮಟ್ಟಿಗೆ ಶಿಕ್ಷಕರ ಮೇಲೆ ಆಮೇಲೆ ಶಿಷ್ಯಂದಿರ ಮೇಲೆ ಪ್ರಭಾವವನ್ನು ಬೀರಿದ್ರು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡುವಾಗ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಆಚರಣೆ ಮಾಡುವಾಗ ಅವರಿಗೆ ಗೌರವ ಸಲ್ಲಿಸೋದು ಅಂತಂದ್ರೆ ಅವರು ಹೇಗೆ ಒಬ್ಬ ಶ್ರೇಷ್ಠ ಪ್ರೊಫೆಸರ್ ಆಗಿದ್ರು, ಶಿಕ್ಷಕರಾಗಿದ್ರು, ಅದೇ ರೀತಿ ನಾವೆಲ್ಲರೂ ಕೂಡ ಉತ್ತಮ ಶಿಕ್ಷಕರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ರಾಧಾಕೃಷ್ಣನ್ ಅವರಿಗೆ ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆದರೆ ಬೇರೆಯವರಿಗೂ ಕೂಡ ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆಗ್ತದೆ. ಇದೇ ಸಂದರ್ಭದಲ್ಲಿ ಶಿಕ್ಷಕರಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿದಂಥವರು, ಉತ್ತಮವಾಗಿ ಕೆಲಸ ಮಾಡಿದಂಥವರು ಅವರೆಲ್ಲರಿಗೂ ಕೂಡ ಶಿಕ್ಷಣ ಇಲಾಖೆ ಗೌರವಿಸಿದೆ. ಪ್ರತಿ ವರ್ಷ ಉತ್ತಮ ಶಿಕ್ಷಕರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ. ನಾನು ಇವತ್ತು ಯಾರ್ಯಾರು ಅತ್ಯುತ್ತಮ ಶಿಕ್ಷಕರಾಗಿ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಆಯುಷು ಆರೋಗ್ಯ, ಅವರ ಕುಟುಂಬ ವರ್ಗದವರಿಗೆ ಆಯುಷು ಆರೋಗ್ಯ ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ.
ಶಿಕ್ಷಕರು, ರೈತರು ಮತ್ತು ಸೈನಿಕರು, ನಾವು ಈ ಮೂರು ವರ್ಗದ ಜನರನ್ನ ಬಹಳ ಹೆಚ್ಚಾಗಿ ಗೌರವಿಸ್ತೀವಿ. ಶಿಕ್ಷಕರನ್ನ, ರೈತರನ್ನ, ಸೈನಿಕರನ್ನ, ಯಾಕಂದ್ರೆ ಅವರು ದೇಶ ಕಾಯೋರು, ರೈತರು ಆಹಾರ ಉತ್ಪಾದನೆ ಮಾಡೋರು, ಅನ್ನ ಕೊಡ್ತಕ್ಕಂಥ ಅನ್ನದಾತರು. ಶಿಕ್ಷಕರು ಇಡೀ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥವ್ರು. ಉತ್ತಮ ಶಿಕ್ಷಕರಾದರೆ ದೇಶದ ಭವಿಷ್ಯನೂ ಕೂಡ ಉಜ್ವಲ ಆಗ್ತದೆ. ದೇಶದ ಅಭಿವೃದ್ಧಿ ಮತ್ತು ವ್ಯಕ್ತಿತ್ವ ರೂಪಿಸ್ತಕ್ಕಂಥವರು ಶಿಕ್ಷಕರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬರೀ ಶಿಕ್ಷಕರು ಪಠ್ಯ ಪುಸ್ತಕಗಳಲ್ಲಿರ್ತಕ್ಕಂಥ ಪಾಠ ಹೇಳ್ಕೊಡ್ತಕ್ಕಂಥದ್ದಲ್ಲ, ಇಡೀ ಬದುಕಿನ ಪಾಠವನ್ನ ಹೇಳ್ಕೊಡ್ತಕ್ಕಂಥ ಶಿಕ್ಷಕರಾಗಬೇಕು. ಜೀವನದ ಪಾಠವನ್ನ ಹೇಳ್ಕೊಡ್ತಕ್ಕಂಥ ಶಿಕ್ಷಕರಾಗಬೇಕು. ಆಗ ಮಾತ್ರ ಶಿಕ್ಷಕ ವೃತ್ತಿಗೆ ಗೌರವ ಬರ್ತದೆ. ಯಾಕಂದ್ರೆ ಶಿಕ್ಷಕರ ಇದಿದೆಯಲ್ಲ, ಅದು ಕೇವಲ ವೃತ್ತಿ ಅಲ್ಲ, ಅದು ಒಂದು ಸಾಮಾಜಿಕ ಜವಾಬ್ದಾರಿ. ಮೂಲಭೂತವಾಗಿ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಶಿಕ್ಷಣ ಕ್ಷೇತ್ರವನ್ನ ನಾವೇ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಒಂದು. ಇನ್ನೊಂದು, ಬೈ ಚಾನ್ಸ್ ಶಿಕ್ಷಕರಾಗ್ತಕ್ಕಂಥದ್ದು ಇನ್ನೊಂದು. ಬೈ ಚಾಯ್ಸ್, ಬೈ ಚಾನ್ಸ್. ಬೈ ಚಾಯ್ಸ್, ಬೈ ಚಾನ್ಸ್. ನಾನು ನೀವೆಲ್ಲರೂ ಕೂಡ ಬೈ ಚಾಯ್ಸ್ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಷ್ಟು ಜನ ಚಾಯ್ಸ್ನಲ್ಲಿದ್ದೀರೋ, ಎಷ್ಟು ಜನ ಚಾನ್ಸ್ನಲ್ಲಿದ್ದೀರೋ ಗೊತ್ತಿಲ್ಲ. ಆದರೆ ಎಲ್ಲ ಶಿಕ್ಷಕರನ್ನು ಕೂಡ ಬೈ ಚಾಯ್ಸ್ ಆಗಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದ್ದರಿಂದ ನೀವು ಶಿಕ್ಷಕ ವೃತ್ತಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ನಾವು ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಈ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಶಿಷ್ಯಂದಿರಿದ್ದಾರಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಅದರಲ್ಲೂ ವಿಶೇಷವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಅಲ್ಲಿ ಓದ್ತಕ್ಕಂಥವ್ರು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಾಡ್ತಕ್ಕಂಥವ್ರು, ಉಪಾಧ್ಯಾಯರು ಯಾವ ರೀತಿ ಅವರ ನಡೆ ನುಡಿಗಳಿರ್ತವೆ ಅದೇ ರೀತಿ ನಡೆ ನುಡಿಗಳನ್ನು ಕಲ್ತ್ಕೊಳ್ತಕ್ಕಂಥ ಪರಿಪಾಠವನ್ನು ಮಾಡುತ್ತಾರೆ. ಅದಕ್ಕೋಸ್ಕರ ಎಚ್ಚರವಾಗಿರಬೇಕು ಅಲ್ವಾ? ಹೌದಾ ಅಲ್ಲ? ನೀವೇನು ಮಾಡ್ತೀರಿ, ನಿಮ್ಮ ನಡೆ ನುಡಿಗಳು ಸಂಸ್ಕಾರ ಯಾವ ರೀತಿ ಇರ್ತದೆ ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಕಲೀಲಿಕ್ಕೆ ಅಥವಾ ಕಲಿತು ಅದೇ ರೀತಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಲ್ವಾ? ನೀವು
ನಿಮ್ಮ ಶಿಕ್ಷಕ ವೃತ್ತಿ ಹೇಗಿರ್ಬೇಕಪ್ಪ ಅಂತಂದ್ರೆ, ನಿಮ್ಮ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಚಿಂತನೆ ಮಾಡ್ತಕ್ಕಂಥ ರೀತಿಯಲ್ಲಿ ತಯಾರು ಮಾಡಬೇಕು. ಸ್ವತಂತ್ರವಾಗಿ ಚಿಂತನೆ ಮಾಡಬೇಕು. ನಾನು ವಿದ್ಯೆ ಕಲ್ತಿದ್ದೀನಿ, ನನ್ನ ವಿದ್ಯೆ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇದೆಯಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಬರಬೇಕು. ಸಮಾಜದ ಸಮಸ್ಯೆಗಳಿಗೆ, ಈಗ ನಮ್ಮದು ಸಮಾಜ ಹೇಳಿ ಕೇಳಿ ಮೊದಲಿನಲ್ಲೂ ಕೂಡ ಜಾತಿ ವ್ಯವಸ್ಥೆ ಇರ್ತಕ್ಕಂಥ ಸಮಾಜ, ನಾವು ವಿದ್ಯಾರ್ಥಿಗಳಾದವರು ಜಾತ್ಯಾತೀತರಾಗಿ ಇರಬೇಕೇ ಹೊರತು ಅನಾದಿ ಕಾಲದಿಂದ ಬಂದಿರತಕ್ಕಂಥ ಜಾತಿ ವ್ಯವಸ್ಥೆನಲ್ಲಿ ರಾಜಿ ಮಾಡ್ಕೊಳ್ತಕ್ಕಂಥದ್ದಲ್ಲ. ಇದು ಒಂದು. ಎರಡನೇದು, ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು, ತರ್ಕಬದ್ಧವಾಗಿ ಬದುಕನ್ನು ಅರ್ಥ ಮಾಡ್ಕೋಬೇಕು, ಸಮಾಜವನ್ನು ಅರ್ಥ ಮಾಡ್ಕೋಬೇಕು, ಮತ್ತೆ ನಮ್ಮ ಜೀವನ ವೈಚಾರಿಕತೆಯಿಂದ ಕೂಡಿರಬೇಕು. ಅಂಥ ವಿದ್ಯಾರ್ಥಿಗಳನ್ನು ಶಿಷ್ಯರನ್ನು ತಯಾರು ಮಾಡ್ತಕ್ಕಂಥದ್ದು ಎಲ್ಲ ಶಿಕ್ಷಕರ ಜವಾಬ್ದಾರಿ. ಇದನ್ನೇ ಸಾಮಾಜಿಕ ಜವಾಬ್ದಾರಿ ಅಂತ ಅಲ್ವಾ? ಇವತ್ತು ವಿದ್ಯಾವಂತರು ಕೂಡ, ಅದು ವಿಜ್ಞಾನ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು, ಜಾತಿ ಮಾಡೋದು, ಮೂಢನಂಬಿಕೆಗಳನ್ನು ನಂಬ್ಕೊಳ್ಳೋದು, ಮೂಢನಂಬಿಕೆಗಳನ್ನು ಪಾಲನೆ ಮಾಡೋದು, ಅದಾಗದ್ರಿಂದ ಅವರಿಗೆ ವೈಚಾರಿಕತೆಯೂ ಇಲ್ಲ, ವೈಜ್ಞಾನಿಕ ಮನೋಭಾವನೂ ಇಲ್ಲ ಅಂತ ವಿದ್ಯಾರ್ಥಿಗಳನ್ನು ನಾವು ನೋಡಬೇಕಾಗ್ತದೆ ಅಲ್ವಾ? ಮತ್ತು ಇದನ್ನು ತಯಾರು ಮಾಡೋರು ಯಾರು? ಇಂಥ ವೈಚಾರಿಕತೆ ವೈಜ್ಞಾನಿಕತೆ ವಿದ್ಯಾರ್ಥಿಗಳಲ್ಲಿ ಬಿತ್ತವ್ರು ಯಾರು, ತಯಾರು ಮಾಡೋರು ಯಾರು? ನೀವೇ ಅಲ್ವಾ? ಈಗ ಒಬ್ಬ ರಾಷ್ಟ್ರಾಧ್ಯಕ್ಷನಾದರೆ ಅಥವಾ ಒಬ್ಬ ಪ್ರೈಮ್ ಮಿನಿಸ್ಟರ್ ಆದರೆ ಬಹುಶಃ ನಿಮಗೆ ಖುಷಿ ಆಗೋಷ್ಟು ನೀವು ತಯಾರು ಮಾಡದಂಥ ವಿದ್ಯಾರ್ಥಿಗಳು, ರಾಷ್ಟ್ರಪತಿ ಆದರೆ, ಪ್ರಧಾನಮಂತ್ರಿ ಆದರೆ, ಮುಖ್ಯಮಂತ್ರಿ ಆದರೆ, ಅದಕ್ಕಿಂತ ಸಂತೋಷ ಇನ್ನೊಂದು ಇರ್ತದ ನಿಮಗೆ? ಅಥವಾ ಒಬ್ಬ ಗೌರವಾನ್ವಿತ ವ್ಯಕ್ತಿ ಆದರೆ, ಏನು ರಾಷ್ಟ್ರಪತಿನೇ ಆಗಬೇಕು, ಮುಖ್ಯಮಂತ್ರಿನೇ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು ಅಂತ ಏನಿಲ್ಲ. ನಾವು ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ, ಹಿಂದಿನ ಕಾಲದಲ್ಲಿ ಗುರಿ ಇತ್ತು, ಗುರು ಇದ್ದ, ಈಗ ಹೇಳಕ್ ಹೋಗಲ್ಲ ನಾನು. ಒಂದು ದೇಶಭಕ್ತರ ದಂಡೇ ಇತ್ತು ಆಗ. ಕುವೆಂಪು ಹೇಳಿರೋದು, ನಾನು ಹೇಳಿರೋದಲ್ಲ. ಈಗ ಗುರೂ ಇಲ್ಲ, ಗುರಿನೂ ಇಲ್ಲ. ಏನಂತ ಎಂತ ಹಿಂಡಿದೆ? ಹೇಳ್ಬೇಕ ನಾನೇ? ಬೇಡ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡ್ರೆ ನಾವೆಲ್ಲರೂ ಕೂಡ ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕೇ ಹೊರತು ಮನುಷ್ಯ ಮನುಷ್ಯನನ್ನು ದ್ವೇಷಿಸ್ತಕ್ಕಂಥ ಕೆಲಸ ಆಗಬಾರದು. ಅದು ಒಂದು ಕಾಲ ಇತ್ತು, ಎಲ್ರಿಗೂ ಶಿಕ್ಷಣ ಸಿಕ್ಕಿರಲಿಲ್ಲ,
ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಬಹುಸಂಖ್ಯಾತರಲ್ಲಿದ್ದರು. ಈಗ ಎಲ್ರಿಗೂ ಶಿಕ್ಷಣ ಸಿಗ್ತಾ ಇದೆಯಲ್ಲ. ನಮ್ಮ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ರಿಗೂ ಶಿಕ್ಷಣ ಕಡ್ಡಾಯವಾಗಿ ಶಿಕ್ಷಣ ಕೊಡ್ತಕ್ಕಂಥದ್ದು. ಇಟ್ಸ್ ಎ ಫಂಡಮೆಂಟಲ್ ರೈಟ್ ನೌಡೇಸ್. ರೈಟ್ ಟು ಎಜುಕೇಷನ್ ಅಂತಕ್ಕಂಥದ್ದು ಇಟ್ಸ್ ಎ ಫಂಡಮೆಂಟಲ್ ರೈಟ್. ಬರೀ ರೈಟ್ ಟು ಎಜುಕೇಷನ್ ಇದ್ರಾಗಲ್ಲ, ಅದು ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ಶಿಕ್ಷಣ. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ಶಿಕ್ಷಣ ಆಗಬೇಕು. ಅದಾದಾಗ ಮಾತ್ರ ಶಿಕ್ಷಣ ಪಡೆದದಕ್ಕೆ ಸಾರ್ಥಕ ಆಗ್ತದೆ. ಅಂಥ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥವರು ನೀವೆಲ್ಲರೂ ಕೂಡ ರೂವಾರಿಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಆ ಕೆಲಸ ಮಾಡೋಣ. ಈಗ ನೋಡು, ಸಂವಿಧಾನದಲ್ಲಿ ಇಷ್ಟು ವರ್ಷ ಆಯಿತು, ಸಂವಿಧಾನ ಬಂದು ಜಾರಿಗೆ ಬಂದು 1956 ಜನವರಿ 26 ಎಷ್ಟು ವರ್ಷ ಆಯಿತು ಈಗ ಸ್ವಾತಂತ್ರ್ಯ ಬಂದು, ಸಂವಿಧಾನ ಬಂದು? 74-75 ವರ್ಷ ಆಯಿತು. ಇನ್ನೂ ಎಲ್ರಿಗೂ ಶಿಕ್ಷಣ ಸಿಕ್ಕಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನೂ 76-75% ಮಾತ್ರ ಶಿಕ್ಷಣ ಸಿಕ್ಕಿರ್ತಕ್ಕಂಥದ್ದು. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಶಿಕ್ಷಣ ಸಿಗ್ತಕ್ಕಂಥದ್ದು ಆಗಲೇಬೇಕು. ಮತ್ತೆ ಗುಣಮಟ್ಟದ ಶಿಕ್ಷಣ ಸಿಗ್ತಕ್ಕಂಥದ್ದು ಆಗಬೇಕು. ಆಗ ಮಾತ್ರ ಒಂದು ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯತ್ವ ನಾವು ಎಂಥದ್ದು, ನಾವು ಮನುಜರು ಅದು ಕೂಡ ಇದೆ ಅಲ್ವಾ. ನಾವು ಮನುಜರು, ಸಂವಿಧಾನ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಇದೆ, ನಾವು ಮನುಜರು ಅಂತಕ್ಕಂಥದ್ದು ಇದೆ, ಅದು ಆಗ್ಬೇಕಲ್ವಾ. 850 ವರ್ಷಗಳ ಹಿಂದಿನೇ ಬಸವಾದಿ ಶರಣರು ಕಂದಾಚಾರ ಗೊಡ್ಡು ಸಂಪ್ರದಾಯಗಳನ್ನ ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು. ಎಷ್ಟು, 850 ವರ್ಷಗಳ ಹಿಂದೆನೆ. ಇವತ್ತಿನ ಆಧುನಿಕ ಕಾಲದಲ್ಲೂ ಕೂಡ ನಾವು ಮೌಢ್ಯಗಳನ್ನು ಕಂದಾಚಾರಗಳನ್ನು ಅನುಸರಿಸ್ತೀವಿ ಅಂತಂದರೆ, ಪಾಲನೆ ಮಾಡ್ತೀವಿ ಅಂತಂದರೆ, ನಮಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಅಂತ ತೀರ್ಮಾನಕ್ಕೆ ಬರಬೇಕಾಗ್ತದೆ. ಅಲ್ವಾ, 850 ವರ್ಷಗಳಿಂದ ಬಸವಾದಿ ಶರಣರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದ್ರು. ಈಗಲೂ ನಾವೇನು ಮಾಡ್ತೀವಿ, ಯಾಕಪ್ಪ ನಿನಗೆ ವಿದ್ಯೆ ಇಲ್ಲ, ನಿನಗ್ಯಾಕೆ ಊಟ ಇಲ್ಲ, ನಿನಗ್ಯಾಕೆ ಬಟ್ಟೆ ಇಲ್ಲ, ನಮ್ಮ ಹಣೆ ಬರ ಸ್ವಾಮಿ ಏನು ಮಾಡೋದು ಅಂತ. ಹಣೆ ಬರ ಸ್ವಾಮಿ ಏನು ಮಾಡೋದು, ಇದು ಶಿಕ್ಷಣನ? ಇದು ಕರ್ಮ ಸಿದ್ಧಾಂತ ಅಲ್ವಾ? ಅದಕ್ಕೆ ನಾವು ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ವೈಚಾರಿಕ ಮನೋಭಾವ, ಶಿಕ್ಷಣ ಮನೋಭಾವ, ಅಲ್ಲ ವೈಜ್ಞಾನಿಕ ಮನೋಭಾವ, ವೈಚಾರಿಕ ಮನೋಭಾವ ಮತ್ತು ಉತ್ತಮವಾದಂಥ ವ್ಯಕ್ತಿತ್ವ ರೂಪಿಸ್ತಕ್ಕಂಥದ್ದು, ಮತ್ತು ನಾವು ಕಲ್ತಕ್ಕಂಥ ವಿದ್ಯೆ ಇದೆಯಲ್ಲ, ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ವಿದ್ಯೆ ಆಗ್ತದೆ. ಆ ಥರ ಶಿಕ್ಷಕರು ಯೋಚನೆ ಮಾಡಲಿ ಈ ಸಂದರ್ಭದಲ್ಲಿ ಅಂತೇಳಿ ಹಾರೈಸಿ, ರಾಧಾಕೃಷ್ಣನ್ ಅವರ ಜನ್ಮದಿನ, ಅವರ ಆತ್ಮಕ್ಕೆ
ಚಿರಶಾಂತಿ, ನಾವು ಯಾವಾಗಲೂ ಕೂಡ ರಾಧಾಕೃಷ್ಣನವ್ರನ್ನ ಆದರ್ಶ ಪುರುಷರಾಗಿ ಇಟ್ಕೊಂಡಿರ್ತೀವಿ. ಉತ್ತಮ ಶಿಕ್ಷಕರು ಅನ್ನೋ ಆದರ್ಶ ಇಟ್ಟೀವಿ. ಸಾವಿತ್ರಿ ಪುಲೆಯನ್ನ ನಾವು ಗೌರವಿಸ್ತೀವಿ. ಅದೇ ಅವರು ಹಾಕೊಟ್ಟಂತ ಆದಿನಲ್ಲಿ ಅವರ ಆದರ್ಶಗಳನ್ನ ಮೈಗೂಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಅವರಿಗೆ ಗೌರವವನ್ನು ಸಲ್ಲಿಸ್ದಾಗತ್ತದೆ. ಆ ಕೆಲಸ ಮಾಡಬೇಕು. ಮತ್ತೆ ನಿನ್ನೆ ಶಿಕ್ಷಕರ ಸಂಘ, ಶಿಕ್ಷಕರ ಸಂಘ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಅವರು ಕೆಲವು ಸಮಸ್ಯೆಗಳನ್ನ ಹೇಳಿದ್ದಾರೆ. ಗೊತ್ತಾಯ್ತೇನೆ ಚಂದ್ರಶೇಖರ ಸೆಕ್ರೆಟರಿ ಅವರು ನಿನ್ನೆ ತಾನೇ ಭೇಟಿಯಾಗಿದ್ರು. ಅದೆಲ್ಲ ಬಂದಿಲ್ಲ ಅವರು. ಯಾರು ನಿಮ್ಮ ಅಧ್ಯಕ್ಷರು? ಮಂಡ್ಯದಲ್ಲಿದ್ದಾರ? ಇದು ರಾಜ್ಯ ಮಟ್ಟದ್ದು, ಅವರು ರಾಜ್ಯ ಮಟ್ಟದ ಅಧ್ಯಕ್ಷರು. ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಅವ್ರ ಸಮಸ್ಯೆಗಳು ಅರಿವಾಗಿದೆ ಸರ್ಕಾರಕ್ಕೆ. ಅವ್ರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಆದಷ್ಟು ಶೀಘ್ರದಲ್ಲೇ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಆಗ್ಬೋದಾ? ಪದವೀಧರ ಶಿಕ್ಷಕರು ಸಮಸ್ಯೆ ಇದೆಯಲ್ಲ, ಅದೇನೋ ಅವರು ಹೇಳಿದ್ದಾರೆ. 2017ಕ್ಕಿಂತ ಅದು ರೆಟ್ರಾಸ್ಪೆಕ್ಟಿವ್ ಆಗಬಾರ್ದು ಅಂತಕ್ಕಂಥ ಪ್ರಶ್ನೆ ಮಾಡಿದ್ದಾರೆ. ನಾನು ಬಹಳ ಸಾವಧಾನದಿಂದ ಕೇಳಿದ್ದೀನಿ. ಶಿಕ್ಷಣ ಸಚಿವರು ಸಾವಧಾನದಿಂದ ಕೇಳಿದ್ದಾರೆ. ಅವ್ರ ಸಮಸ್ಯೆಗಳು ಅರ್ಥ ಆಗಿದ್ದಾವೆ. ಅದಕ್ಕೆ ಪರಿಹಾರ ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ರಾಜ್ಯದ ಎಲ್ಲ ಶಿಕ್ಷಕರು ಅಂತದವರಿಗೆ, ಯಾಕಂದರೆ ನನಗೆ ಶಿಕ್ಷಕರು ಕಂಡ್ರೆ ಬಹಳ ಅಪಾರವಾದಂಥ ಗೌರವ ಇದೆ. ನಾನು ಇವತ್ತು ನನಗೆ ಶಾಲೆಗೆ ಸೇರಿಸಿದ್ರಲ್ಲ 5ನೇ ತರಗತಿಗೆ ಎಸ್ ಎಂ ರಾಜಪ್ಪ ಅಂತ ಅವ್ರನ್ನ ಈಗಲೂ ನೆನ್ಕತಾ ಇರ್ತೇನೆ. ಅವರು ಶ್ರೇಷ್ಠ ಶಿಕ್ಷಕರು ಅನ್ನೋದಕ್ಕೆ ನಿದರ್ಶನ, ಅವರು ಮೈಸೂರಿನಿಂದ ವರ್ಗಾವಣೆ ಆದಾಗ ಅವರ ಶಿಷ್ಯಂದಿರು ಅವರ ಮೆರವಣಿಗೆ ಮಾಡ್ತಾ ಇದ್ದಂಥ ಗಾಡಿಯನ್ನ ಸ್ವತಃ ಶಿಷ್ಯಂದಿರೇ ಎಳ್ಕೊಂಡು ಹೋಗ್ತಾರೆ. ಅದು ನೆನ್ಕಂಡ್ರೆ ಅವರು ಎಂತಹ ಶಿಕ್ಷಕರಾಗಿದ್ದರು, ಎಷ್ಟರ ಮಟ್ಟಿಗೆ ಶಿಕ್ಷಕರ ಮೇಲೆ ಆಮೇಲೆ ಶಿಷ್ಯಂದಿರ ಮೇಲೆ ಪ್ರಭಾವವನ್ನು ಬೀರಿದ್ರು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡುವಾಗ ರಾಧಾಕೃಷ್ಣನವರ ಜನ್ಮದಿನವನ್ನು ಆಚರಣೆ ಮಾಡುವಾಗ ಅವರಿಗೆ ಗೌರವ ಸಲ್ಲಿಸೋದು ಅಂತಂದ್ರೆ ಅವರು ಹೇಗೆ ಒಬ್ಬ ಶ್ರೇಷ್ಠ ಪ್ರೊಫೆಸರ್ ಆಗಿದ್ರು, ಶಿಕ್ಷಕರಾಗಿದ್ರು, ಅದೇ ರೀತಿ ನಾವೆಲ್ಲರೂ ಕೂಡ ಉತ್ತಮ ಶಿಕ್ಷಕರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ರಾಧಾಕೃಷ್ಣನವರಿಗೆ ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆದರೆ ಬೇರೆಯವರಿಗೂ ಕೂಡ ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆಗ್ತದೆ. ಇದೇ ಸಂದರ್ಭದಲ್ಲಿ ಶಿಕ್ಷಕರಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿದಂಥವರು, ಉತ್ತಮವಾಗಿ ಕೆಲಸ ಮಾಡಿದಂಥವರು ಅವರೆಲ್ಲರಿಗೂ ಕೂಡ ಶಿಕ್ಷಣ ಇಲಾಖೆ ಗೌರವಿಸಿದೆ.
ಪ್ರತಿ ವರ್ಷ